ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆಮಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜವಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೇನೆ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಭಾರತ ದೇಶವು ಕೆಳಗಿನ ಯಾವ ಸಂಘಟನೆಯ ಜಾಗತಿಕ ಪರಿಸರ ಉಪಕ್ರಮವಾಗಿರುವ ಕ್ಲೈಮೇಟ್ ಕ್ಲಬ್ಗೆ ಸೇರಲು ನಿರ್ಧರಿಸಿದೆ ಇಂಡಿಯಾ ಹ್ಯಾಸ್ ರೀಸೆಂಟ್ಲಿ ಡಿಸೈಡೆಡ್ ಟು ಜಾಯಿನ್ ಕ್ಲೈಮೇಟ್ ಕ್ಲಬ್ ಎ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಇನಿಶಿಯೇಟಿವ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಜೇಷನ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಜಿ ಸೆವೆನ್ ಸಂಘಟನೆ ನೋಡಿ ಜಿ ಸೆವೆನ್ ಸಂಘಟನೆ ಅಥವಾ ಗ್ರೂಪ್ ಆಫ್ ಸೆವೆನ್ ಸಂಘಟನೆಯ ಅತ್ಯಂತ ಪ್ರಮುಖ ಪರಿಸರ ಉಪಕ್ರಮ ಅಂದರೆ ಅದು ಕ್ಲೈಮೇಟ್ ಕ್ಲಬ್ ಅಂತ ಹೇಳ್ತೀವಿ ಈ ಕ್ಲಬ್ಗೆ ಭಾರತ ಇದೀಗ ಸೇರ್ಪಡೆಗೊಳ್ಳಲು ನಿರ್ಧರಿಸಿದೆ ಸೊ ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ರು ನೋಡಿ ದೆಲ್ಲಿ ಮಲ್ಸ್ ಪಾರ್ಟಿಸಿಪೇಷನ್ ಇನ್ ಜಿ ಸೆವೆನ್ ಕ್ಲೈಮೇಟ್ ಕ್ಲಬ್ ಮುಖ್ಯವಾಗಿ ಭಾರತದಿಂದ ಕ ಇ ಒಂದು ಕ್ಲೈಮೇಟ್ ಕ್ಲಬ್ಗೆ ಈಗ ಜಾಯಿನ್ ಆಗಿದೆ ಈ ಕ್ಲೈಮೇಟ್ ಕ್ಲಬ್ನ ಒಂದು ಪ್ರಮುಖವಾಗಿರ್ತಕ್ಕಂಥ ಸಂಘಟನೆ ನಡೀತಾ ಇದೆ ಅದರ ಒಂದು ನೋಡಿ ಬಲವಾದ ಹವಾಮಾನ ಕ್ರಿಯೆಯನ್ನು ಉತ್ತೇಜಿಸಲು ಜಿ ಸೆವೆನ್ ಪ್ರಾರಂಭಿಸಿದ ಪರಿಸರ ಉಪಕ್ರಮವಾದ ಕ್ಲೈಮೇಟ್ ಕ್ಲಬ್ಗೆ ಸೇರಲು ಭಾರತವು ಪರಿಣಿಸುತ್ತಿದೆ ಎಂದು ವರದಿಯಾಗಿದೆ ಕ್ಲಬ್ನ ಮೂರು ಪ್ರಮುಖ ಸ್ತಂಭಗಳೇನಿದಾವೆ ಇವೆಲ್ಲವೂ ಕೂಡ ಮಹತ್ವಾಕಾಂಕ್ಷಿ ಮತ್ತು ಪಾರದರ್ಶಕ ಹವಾಮಾನ ನೀತಿಗಳನ್ನು ಮುನ್ನಡೆಸುತ್ತವೆ ಎಂದು ವರದಿಯಾಗಿದೆ ಸೊ ಇದು ಗಣನೀಯವಾಗಿ ಕೈಗಾರಿಕಾ ಡಿಕಾರ್ಬನೈಜೇಷನ್ ನೋಡಿ ಕೈಗಾರಿಕಾ ಡಿಕಾರ್ಬನೈಜೇಷನನ್ನು ಬೆಂಬಲಿಸುತ್ತದೆ ಮತ್ತು ನ್ಯಾಯಯುತ ಪರಿವರ್ತನೆಯ ಕಡೆಗೆ ಅಂತಾರಾಷ್ಟ್ರೀಯ ಸಹಕಾರವನ್ನು ಪ್ರೋತ್ಸಾಹಿಸುತ್ತವೆ ಮುಖ್ಯವಾಗಿ ಇದು ಹವಾಮಾನ ನೀತಿಗಳನ್ನು ಕಡಿಮೆಯಾಗಿ ಮುನ್ನಡೆಸುತ್ತದೆ ಅದರ ಜೊತೆಗೆ ಕೈಗಾರಿಕಾ ಡಿಕಾರ್ಬನೈಜೇಷನ್ಗೆ ಬೆಂಬಲಿಸುತ್ತದೆ ಸೊ ಆ ಕಾರಣಕ್ಕಾಗಿ ಭಾರತ ಸರ್ಕಾರ ಇದೀಗ ಕ್ಲೈಮೇಟ್ ಕ್ಲಬ್ಗೆ ಸೇರ್ಪಡೆಗೊಳ್ಳಲು ನಿರ್ಧಾರ ಮಾಡಿದೆ ಗ್ರೂಫ್ ಆಫ್ ಸೆವೆನ್ ಬಗ್ಗೆ ನಾವು ನೋಡೋದಾದರೆ ಇದು ನೋಡಿ ವಿಶ್ವದ ಏಳು ದೊಡ್ಡ ಮತ್ತು ಅತ್ಯಂತ ಮುಂದುವರಿದ ಆರ್ಥಿಕತೆಗಳ ವೇದಿಕೆಯಾಗಿದೆ ಅಂದರೆ ಅತ್ಯಂತ ಮುಂದುವರಿದ ದೇಶಗಳ ಒಂದು ವೇದಿಕೆಯಾಗಿದೆ ಮುಖ್ಯವಾಗಿ ಕೆನಡಾ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಯುನೈಟೆಡ್ ಕಿಂಗ್ಡಮ್ ಯು ಕೆ ಯುನೈಟೆಡ್ ಸ್ಟೇಟ್ಸ್ ಅಮೇರಿಕಾ ಸೊ ಈ ಒಂದು ದೇಶಗಳು ಗ್ರೂಪ್ ಆಫ್ ಸೆವೆನ್ನ ಪ್ರಮುಖ ಸಂಘ ಒಂದು ಸದಸ್ಯ ರಾಷ್ಟ್ರಗಳಾಗಿವೆ ನಾವೀಗ ಈ ಒಂದು ಜಿ ಸೆವೆನ್ ಕುರಿತು ನೋಡೋದಾದರೆ ಇದನ್ನು ಮೊದಲು ನುಡಿ ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಜಿ ಸಿಕ್ಸ್ ಆಗಿ ರಚನೆ ಮಾಡಲಾಯಿತು ಆವಾಗ ಕೆನಡಾ ಇದರ ಒಂದು ಭಾಗವಾಗಿರಲಿಲ್ಲ ನೋಡಿ ಕೆನಡಾ ದೇಶ ಇದರ ಭಾಗವಾಗಿರಲಿಲ್ಲ ನಂತರ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಂದರೆ ಒಂದು ವರ್ಷದ ನಂತರ ಕೆನಡಾ ಸೇರ್ಪಡೆಗೊಳ್ಳುವುದರೊಂದಿಗೆ ಜಿ ಸೆವೆನ್ ಆಗಿ ಇದು ಬದಲಾಯಿಸಲಾಯಿತು ಓಕೆ ಸೊ ಇದು ಇದರ ಸಂಪೂರ್ಣ ಮಾಹಿತಿಯಾಗಿದೆ ಇನ್ನು ಎರಡನೇ ಪ್ರಮುಖ ಕ್ವಶನ್ ನೋಡೋಣ ಇತ್ತೀಚೆಗೆ ಭಾರತ ಸರ್ಕಾರವು ಕೆಳಗಿನ ಯಾವ ದೇಶದ ನಡುವಿನ ದ್ವಿಪಕ್ಷೀಯ ವ್ಯಾಪಾರಕ್ಕಾಗಿ ಎಂ ವಿ ಎಂ ಎಸ್ ಎಸ್ ಗಲೇನಾ ಹೆಸರಿನ ಹಡಗನ್ನು ಉದ್ಘಾಟಿಸಲಾಗಿದೆ ರೀಸೆಂಟ್ಲಿ ದ ಗವರ್ನಮೆಂಟ್ ಆಫ್ ಇಂಡಿಯಾ ಆಸ್ ಕಮಿಷನ್ಡ್ ಎ ವೆಝಲ್ ಎಂ ವಿ ಎಂ ಎಸ್ ಎಸ್ ಗಲೆನಾ ಫಾರ್ ಬೆಲೆಟರಿಯಲ್ ಟ್ರೇಡ್ ಬಿಟ್ವೀನ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಮಾಲ್ಡೀವ್ಸ್ ನೋಡಿ ಮಾಲ್ಡೀವ್ಸ್ ಮತ್ತು ಭಾರತದ ನಡುವಿನ ದ್ವಿಪಕ್ಷೀಯ ವ್ಯಾಪಾರಕ್ಕಾಗಿ ಅತ್ಯಾಧುನಿಕವಾಗಿರತಕ್ಕಂಥ ಎಂ ವಿ ಎಂ ಎಸ್ ಎಸ್ ಗಲೇನ ಹೆಸರಿನ ಹಡಗನ್ನು ಈಗ ಬಿಟ್ಟಿರ್ತಕ್ಕಂಥದ್ದು ಅಂದರೆ ಉದ್ಘಾಟನೆ ಮಾಡಿದ್ದಾರೆ ಸೊ ಈ ಒಂದು ಮಾಹಿತಿಯನ್ನು ಕೂಡ ದಿ ಹಿಂದೂ ಪೇಪರ್ನಲ್ಲಿ ನೀಡಿದರೆ ಗಮನಿಸಿ ಯೂನಿಯನ್ ಮಿನಿಸ್ಟರ್ ಶಾಂತನು ಠಾಕೂರ್ ಲಾಂಚಸ್ ಟಿಟುಕೋರಿನ್ ಮಾಲೆ ಶಿಪ್ಪಿಂಗ್ ಸರ್ವಿಸಸ್ ನೋಡಿ ಟಿಟುಕೋರಿನ್ ಮಾಲೆಯನ್ನು ಮಾಲ್ಡೀವ್ಸ್ನ ರಾಜಧಾನಿ ಮಾಲೆ ಮತ್ತು ಭಾರತದ ತಮಿಳುನಾಡಿನ ಟಿಟುಕೋರಿನಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿದೆ ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕನನ ನೋಡಿ ಬಂದರುಗಳು ಸಿಪ್ಪಿಂಗ್ ಮತ್ತು ಜಲಮಾರ್ಗಗಳ ರಾಜ್ಯ ಸಚಿವರಾಗಿರತಕ್ಕಂಥ ಶ್ರೀ ಶಾಂತನು ಠಾಕೂರ್ ಅವರು ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ವಿ ಚಿದಂಬರಂ ಬಂದರಿನಿಂದ ನೋಡಿ ಚಿದಂಬರನಾರ್ ಬಂದರಿನಿಂದ ಎಂ ಇ ಎಂ ಎಸ್ ಎಸ್ ಗಲೆನ ಹಡಗನ್ನು ಫ್ಲಾಗ್ ಮಾಡುವ ಮೂಲಕ ಟು ಟುಕೋರಿನ್ ತಮಿಳುನಾಡಿನಲ್ಲಿ ಕಂಡುಬರುತ್ತದೆ ಸೊ ಮತ್ತು ಮಾಲ್ಡೀವ್ಸ್ ನಡುವೆ ನೇರ ಅಡಗು ಸೇವೆಯನ್ನು ಉದ್ಘಾಟಿಸಿದರು ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಲ್ಡೀವ್ಸಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮಾಲ್ಡೀವ್ಸ್ನ ಅಧ್ಯಕ್ಷರು ಉಭಯ ರಾಷ್ಟ್ರಗಳ ನಡುವೆ ದ್ವಿಪಕ್ಷೀಯ ವ್ಯಾಪಾರವನ್ನು ಸುಧಾರಿಸಲು ಉತ್ತಮ ಸಂಪರ್ಕ ಮತ್ತು ಮೂಲ ಸೌಕರ್ಯದ ಅಗತ್ಯವನ್ನು ಚರ್ಚಿಸಿದ್ದರು ಆ ಒಂದು ಅಗತ್ಯದ ಭಾಗವಾಗಿ ಈಗ ಇದನ್ನು ಫ್ಲಾಗ್ ಅಪ್ ಮಾಡಲಾಗಿದೆ ನೆಕ್ಸ್ಟ್ ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಸಿದ್ಧ ಬಾಸ್ಟಿಲ್ ಡೇ ಫೆರಡ್ನಲ್ಲಿ ಗೌರವ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗವಹಿಸಲಿದ್ದಾರೆ ಹಾಗಾದರೆ ಈ ದಿನ ಯಾವ ದೇಶಕ್ಕೆ ಸಂಬಂಧಿಸಿದೆ ಪ್ರೈಮ್ ಮಿನಿಸ್ಟರ್ ಮೋದಿ ವಿಲ್ ಪಾರ್ಟಿಸಿಪೇಟ್ ಆ್ಯಸ್ ದ ಗೆಸ್ಟ್ ಆಫ್ ಆನರ್ ಇನ್ ದ ಫೇಮಸ್ ಬಾಸ್ಟಿಲ್ ಡೇ ಪೆರೆಡ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೊ ವಿಚ್ ಕಂಟ್ರೀಸ್ ಈಸ್ ದಿಸ್ ಡೇ ರಿಲೇಟೆಡ್ ಟು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಫ್ರಾನ್ಸ್ ನೋಡಿ ಫ್ರಾನ್ಸ್ ಕ್ರಾಂತಿ ನಡೆಯುತ್ತದೆ ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ಬಾಸ್ಟಿಲ್ ಎಂಬತಕ್ಕಂಥ ನಗರದ ಮೇಲೆ ದಾಳಿ ಮಾಡಿದಂತಹ ಒಂದು ಪ್ರಖ್ಯಾತವಾಗಿರತಕ್ಕಂಥ ದಾಳಿ ನಡೆದು ರಾಜ್ಯಪ್ರಭುತ್ವ ಅಲ್ಲಿ ಅಂತ್ಯವಾಗುತ್ತದೆ ಸೊ ಈ ಅಂತ್ಯದ ಒಂದು ಪ್ರಮುಖ ದಿನವನ್ನು ಆಚರಣೆ ಮಾಡುವ ಉದ್ದೇಶದಿಂದಾಗಿಯೇ ಪ್ರತಿ ವರ್ಷ ಆ ಒಂದು ಬಾಸ್ಟಿಲ್ ನಗರದ ಆಚರಣೆಯ ಭಾಗವಾಗಿ ಮತ್ತು ಬಾಸ್ಟಿಲ್ ಡೇನ ಆಚರಣೆ ಮಾಡಲಾಗುತ್ತದೆ ಅಷ್ಟೇ ಅಲ್ಲದೆ ಫ್ರಾನ್ಸ್ ದಿನ ಕೂಡ ಇದು ಓಕೆ ಫ್ರಾನ್ಸ್ ಡೇ ಕೂಡ ಇಂದು ಬಾಸ್ಟಿಲ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಸೊ ಇದು ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟು ನಿಮಗೆ ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಣ್ಣ ನೋಡಿ ಇಲ್ಲಿ ಮುಖ್ಯ ಅತಿಥಿಯಾಗಿ ಭಾರತದ ಪ್ರಧಾನಿ ಮೋದಿಯವರು ಆಹ್ವಾನ ಮಾಡಿದ್ದಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಪಿ ಎಮ್ ಮೋದಿ ಆಕ್ಸೆಪ್ಟ್ ಫ್ರೆಂಚ್ ಇನ್ ಇನ್ವೈಟ್ ಫಾರ್ ಬಾಸ್ಟಿಲ್ ಡೇ ಸೆಲೆಬ್ರೇಷನ್ ಇನ್ ಪ್ಯಾರಿಸ್ ನೋಡಿ ಪ್ಯಾರಿಸ್ನಲ್ಲಿ ಈ ಒಂದು ಒಂದು ದಿನ ನಡೀತಾ ಇದೆ ಜುಲೈ ಹದಿನಾಲ್ಕರಂದು ಫ್ಯಾರಿಸ್ನಲ್ಲಿ ಫ್ಯಾನ್ಸ್ನಲ್ಲಿ ನೋಡಿ ಫ್ಯಾರಿಸ್ನಲ್ಲಿ ನಡೆಯುತ್ತಿರುವ ಬಾಸ್ಟಿಲ್ ಡೇ ಫೆರಡ್ನಲ್ಲಿ ಗೌರವ ಅತಿಥಿಯಾಗಿ ಭಾಗವಹಿಸಲು ಫ್ರೆಂಚ್ ಅಧ್ಯಕ್ಷ ಎಮಾನುಯಲ್ ಮ್ಯಾಕ್ರನ್ ಅವರ ಆಹ್ವಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಸ್ವೀಕರಿಸಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ಶುಕ್ರವಾರ ಪ್ರಕಟಿಸಿದೆ ಮುಖ್ಯವಾಗಿ ಗಮನಿಸಿ ಈ ಒಂದು ಬಾಸ್ಟಿಲ್ ಡೇನ ಮುಖ್ಯ ಅತಿಥಿಯಾಗಿ ಯಾರು ಆಹ್ವಾನ ಕೊಟ್ಟಿದ್ರು ಅಂತ ಕೇಳಿದರೆ ಅದು ಭಾರತದಿಂದ ಪ್ರಧಾನಿ ಮೋದಿಯವರು ಅಲ್ಲಿ ಆಹ್ವಾನ ಕೊಟ್ಟಿದ್ದಾರೆ ಇನ್ನು ಇದು ಮುಖ್ಯವಾಗಿ ಬಾಸ್ಟಿಲ್ ಏನಿದೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವವನ್ನು ಸೂಚಿಸುವ ಪೆರೇಡ್ನಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ತುಕುಡಿ ಕೂಡ ಇದರಲ್ಲಿ ಅಧಿಕೃತವಾಗಿ ಭಾಗವಹಿಸ್ತಾ ಇದೆ ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಭಾಗವಹಿಸುವುದರೊಂದಿಗೆ ಪ್ಯಾರಿಸ್ನಲ್ಲಿ ಜುಲೈ ಹದಿನಾಲ್ಕರ ಗೌರವ ಅತಿಥಿಯಾಗಿ ಭಾರತೀಯ ಪ್ರಧಾನಿಯನ್ನು ಆಹ್ವಾನಿಸಿದ ಎರಡನೇ ಸಂದರ್ಭವನ್ನು ಇದು ಗುರುತಿಸುತ್ತದೆ ಅಂದರೆ ಈ ಮೊದಲು ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಯಾವ ಪ್ರಧಾನಿಯವರು ಬ್ಯಾಸ್ಟಿಲ್ ಡೇ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಅಂತ ಕೇಳಿದರೆ ಆಲ್ರೆಡಿ ಎರಡು ಸಾವಿರದ ಒಂಬತ್ತರಲ್ಲಿ ಭಾರತದ ಮಾಜಿ ಪ್ರಧಾನಿಯಾಗಿರತಕ್ಕಂಥ ಮಹನ್ಮೋಹನ್ ಸಿಂಗ್ ಅವರು ಭಾಗವಹಿಸಿದ್ದರು ಈ ಒಂದು ದಿನದಿಂದ ಸೊ ಇದು ಮೋದಿಯವರು ಭಾಗವಹಿಸುತ್ತಿದ್ದು ಭಾರತದಿಂದ ಎರಡನೇ ಪ್ರಧಾನಿಯಾಗಿದ್ದಾರೆ ಎಂಬುದು ಗಮನದಲ್ಲಿರಬೇಕು ಬ್ಯಾಸ್ಟಿಲ್ ದೇ ಅಂತ ನೋಡ ನಾವು ನೋಡೋದಾದರೆ ಫ್ರಾನ್ಸ್ನಲ್ಲಿ ಬ್ಯಾಸ್ಟಿಲ್ ದಿನವನ್ನು ಸಾಮಾನ್ಯವಾಗಿ ಫೇಟ್ ನ್ಯಾಷನಲ್ ಅಥವಾ ರಾಷ್ಟ್ರೀಯ ಆಚರಣೆ ಎಂದು ಕರೆಯಲಾಗುತ್ತದೆ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಫ್ರೆಂಚ್ ಕ್ರಾಂತಿಕಾರಿಗಳ ಗುಂಪೊಂದು ಫ್ರೆಂಚ್ ಕ್ರಾಂತಿಯ ಪ್ರಮುಖ ಅಂಶವಾದ ಫ್ಯಾರಿಸ್ನ ಬ್ಯಾಸ್ಟಿಲ್ಗೆ ಚಾರ್ಜ್ ಮಾಡಿದ ಕ್ಷಣವನ್ನು ಗೌರವಿಸಲು ಇದನ್ನು ಬಾಸ್ಟಿಲ್ ದಿನವೆಂದು ಕರೆಯಲು ತೆಗೆದುಕೊಂಡಿತು ಮೊದಲ ಆಚರಣೆಯನ್ನು ಜುಲೈ ಹದಿನಾಲ್ಕು ಸಾವಿರದ ಏಳ್ನೂರ ತೊಂಬತ್ತರಂದು ಬಾಸ್ಟಿಲ್ ಪತನದ ಒಂದು ವರ್ಷದ ನಂತರ ಆಚರಿಸಲಾಯಿತು ಎಂಬುದು ಗಮನದಲ್ಲಿರಲಿ ಇನ್ನು ನಾಲ್ ನಾಲ್ಕನೇ ಕ್ವಶನ್ ನೋಡೋಣ ಭಾರತದ ಮೊಟ್ಟ ಮೊದಲ ಭಾರತೀಯ ವಾಯುಪಡೆಯ ಪರಂಪರೆ ಕೇಂದ್ರವನ್ನು ಕೆಳಗಿನ ಯಾವ ಭಾರತೀಯ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸ್ಥಾಪಿಸಲಾಗಿದೆ ನೋಡಿ ಇಂಡಿಯಸ್ ಫಸ್ಟ್ ಎವರ್ ಇಂಡಿಯನ್ ಏರ್ ಫೋರ್ಸ್ ಹೆರಿಟೇಜ್ ಸೆಂಟರ್ ಅಂತ ಹೇಳ್ತೀವಿ ಮುಖ್ಯವಾಗಿ ಐ ಎ ಎಫ್ ಎರಿಟೇಜ್ ಸೋರಿ ಎರಿಟೇಜ್ ಸೆಂಟರ್ ಅಂತ ಹೇಳ್ತೀವಿ ಸೊ ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ವಾಸ್ ಎಸ್ಟಬ್ಲಿಷ್ಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಚಂಡೀಗಢ ಪಂಜಾಬ್ ಮತ್ತು ಹರಿಯಾಣದ ರಾಜಧಾನಿಯಾಗಿರತಕ್ಕಂಥ ಚಂಡೀಗಢದಲ್ಲಿ ಮುಖ್ಯವಾಗಿ ನೋಡಿ ಏನು ಭಾರತದ ಮೊಟ್ಟ ಮೊದಲ ಐ ಎ ಎಫ್ ಹೆರಿಟೇಜ್ ಸೆಂಟರನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ ದ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ನೀಡಿದರೆ ರಾಜನಾಥ್ ಸಿಂಗ್ ಇನಾಗ್ರೇಟ್ಸ್ ಐ ಎ ಎಫ್ ಎರಿಟೇಜ್ ಸೆಂಟರ್ ಇನ್ ಚಂಡೀಗಢ ನೋಡಿ ಚಂಡೀಗಢದಲ್ಲಿ ಮುಖ್ಯವಾಗಿ ಐ ಎ ಎಫ್ ಎರಿಟೇಜ್ ಸೆಂಟರನ್ನು ಇದೀಗ ಸ್ಥಾಪನೆ ಮಾಡಲಾಗ್ತಾ ಇದೆ ಸೊ ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೋಣ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಚಂಡೀಗಢದಲ್ಲಿ ಭಾರತದ ಮೊದಲ ಭಾರತೀಯ ವಾಯುಪಡೆಯ ಪರಂಪರೆಯ ಕೇಂದ್ರವನ್ನು ಮೇ ಎಂಟರಂದು ಭಾರತೀಯ ವಾಯುಪಡೆ ಮತ್ತು ಚಂಡೀಗಢದ ಕೇಂದ್ರಾಡಳಿತ ಪ್ರದೇಶಗಳ ನಡುವಿನ ತಿಳುವಳಿಕೆ ಒಪ್ಪಂದದ ಅಡಿಯಲ್ಲಿ ತೆರೆದರು ಇನ್ನ ಕೇಂದ್ರವು ಹದಿನೇಳು ಸಾವಿರ ಚದುರ ಅಡಿಗಳಷ್ಟು ವಿಸ್ತಾರವಾಗಿದೆ ಸೊ ಈ ಒಂದು ಕೇಂದ್ರ ಮತ್ತು ಈ ಒಂದು ಭಿತ್ತಿ ಚಿತ್ರಗಳು ಮತ್ತು ಸ್ಮರಣೆಗಳ ಮೂಲಕ ಇಂದಿನ ಸಂಘರ್ಷಗಳಾದ ಸಾವಿರದ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತ್ತು ಕಾರ್ಗಿಲ್ ಯುದ್ಧಗಳು ಆಗಿಯೇ ಬಾಲಕೋಟ್ ವೈಮಾನಿಕ ದಾಳಿಯಲ್ಲಿ ಭಾರತೀಯ ವಾಯುಪಡೆಯ ಪಾತ್ರವನ್ನು ಇದು ಆಚರಿಸುತ್ತದೆ ಸೊ ಭಾರತೀಯ ವಾಯುಪಡೆ ಬಗ್ಗೆ ನೋಡೋದಾದರೆ ಭಾರತದ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಮುಖ್ಯಮಂತ್ರಿ ಭಗವಂತ ಮಾನ್ ಪಂಜಾಬ್ ರಾಜಧಾನಿ ಚಂಡೀಗಢ ವಾಯುಪಡೆಯ ಪ್ರಸ್ತುತ ಮುಖ್ಯಸ್ಥ ಅಂದರೆ ಏರ್ ಚೀಫ್ ಮಾರ್ಷಲ್ ಯಾರು ಅಂತ ಕೇಳಿದರೆ ವಿ ಆರ್ ಚೌಧರಿ ಇನ್ನು ಐದನೇ ಕ್ವಶನ್ ನೋಡೋಣ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ವ್ಯಾಪಾರ ಮತ್ತು ವಾಣಿಜ್ಯವನ್ನು ಉತ್ತೇಜಿಸಲು ಕೆಳಗಿನ ಯಾವ ರಾಜ್ಯದಲ್ಲಿ ದಾವ್ಕಿ ಲ್ಯಾಂಡ್ ಪೋರ್ಟ್ ನೋಡಿ ದಾವ್ಕಿ ಲ್ಯಾಂಡ್ ಪೋರ್ಟನ್ನು ಕೇಂದ್ರ ಸಚಿವ ನಿತ್ಯಾನಂದ ರೈ ಉದ್ಘಾಟಿಸಿದರು ಯೂನಿಯನ್ ಮಿನಿಸ್ಟರ್ ನಿತ್ಯಾನಂದ ರೈ ಇನಾಗ್ರೇಟ್ಸ್ ದಾವ್ಕಿ ಲ್ಯಾಂಡ್ ಪೋರ್ಟ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಟು ಪ್ರಮೋಟ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಮೇಘಾಲಯ ಸೊ ನೋಡಿ ಯಾವ ಒಂದು ಕೆಳಗಿನ ರಾಜ್ಯದಲ್ಲಿ ದಾವ್ಕಿ ಲ್ಯಾಂಡ್ ಪೋರ್ಟ್ ಕಂಡು ಬರುತ್ತದೆ ಅಂತ ಕೇಳ್ತಾರೆ ಸೊ ಈ ಒಂದು ಲ್ಯಾಂಡ್ ಪೋರ್ಟ್ ಕಂಡು ಬರುವುದು ಮೇಘಾಲಯದಲ್ಲಿ ಜೊತೆಗೆ ಈ ದಾವ್ಕಿ ಲ್ಯಾಂಡ್ ಪೋರ್ಟ್ ಯಾವ ಯಾವ ದೇಶಗಳ ನಡುವಿನ ಒಂದು ಪ್ರಮುಖ ವಾಣಿಜ್ಯವಾಗಿ ಉದ್ಘಾ ಉದ್ಘಾಟನೆಗೊಂಡಿರುವ ಒಂದು ಪೋರ್ಟ್ ಆಗಿದೆ ಅಂತ ಕೇಳ್ತಾರೆ ಸೊ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಗಮನಿಸಿ ನೋಡಿ ನಿತ್ಯಾನಂದ ರಾಯ್ ಇನಾಗ್ರೇಟ್ಸ್ ದಾವ್ಕಿ ಲ್ಯಾಂಡ್ ಪೋರ್ಟ್ ಇನ್ ಮೇಘಾಲಯ ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ವ್ಯಾಪಾರ ಮತ್ತು ವಾಣಿಜ್ಯವನ್ನು ಉತ್ತೇಜಿಸಲು ಮೇಘಾಲಯದ ಪಶ್ಚಿಮ ಜೈಂತಿಯ ಹಿಲ್ಸ್ ಜಿಲ್ಲೆಯಲ್ಲಿ ಕೇಂದ್ರ ಸಚಿವ ನಿತ್ಯಾನಂದ ರಾಯ್ ಅವರು ಡಾವ್ಕಿ ಲ್ಯಾಂಡ್ ಪೋರ್ಟನ್ನು ಉದ್ಘಾಟಿಸಿದರು ಮುಖ್ಯವಾಗಿ ಡಾವ್ಕಿ ಎಂಬುದು ಇದೊಂದು ಭೂ ಬಂದರಾಗಿದೆ ಅಂಡ್ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದೊಂದು ಡಾವಿಕಿ ಎಂತಕ್ಕಂಥದ್ದು ಅಥವಾ ದಾವಿಕಿ ಎಂಬತಕ್ಕಂಥದ್ದು ಒಂದು ಭೂ ಬಂದರು ಆಗಿದೆ ಮೇಘಾಲಯದ ಪಶ್ಚಿಮ ಜೈನ್ಸ್ತಿಯ ಹಿಲ್ನಲ್ಲಿದೆ ಜಿಲ್ಲಾ ಕೇಂದ್ರವಾದ ಜುವಾಯ್ನಿಂದ ಸರಿಸುಮಾರು ಐವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಮೇಘಾಲಯದ ರಾಜಧಾನಿ ಸಿಲ್ಲಾಂಗ್ನಿಂದ ಸುಮಾರು ಎಂಬತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಎಂದು ತಿಳಿದು ಬಂದಿದೆ ಅದರ ಜೊತೆಗೆ ಬಾಂಗ್ಲಾದೇಶದ ಪಕ್ಕದ ಭೂ ಬಂದರು ನೋಡಿ ಬಾಂಗ್ಲಾದೇಶದ ಪಕ್ಕದ ಭೂ ಬಂದರಾಗಿರ್ತಕ್ಕಂಥ ಥಮಾಬೆಲ್ ಸೊ ಇಂಪಾರ್ಟೆಂಟ್ ಆಗುತ್ತೆ ಥಮಾಬೆಲ್ ಇದು ಸಿಲೆಟ್ ಜಿಲ್ಲೆಯಲ್ಲಿದೆ ಅಂದರೆ ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ಮಾಹಿತಿ ಏನಂದರೆ ಭಾರತದ ದಾವಕಿ ಬಂದರ್ ಏನಿದೆ ಈ ಬಂದರಿನಿಂದ ತಮಾ ಬಿಲ್ ಬಂದರಿಗೆ ಈಗ ವ್ಯಾಪಾರ ವಾಹು ನಡೆಯಲಿದೆ ಸೊ ಇದು ಕೂಡ ತಮಾ ಬಿಲ್ ಎಂಬತಕ್ಕಂಥದ್ದು ಕೂಡ ಭೂ ಬಂದರು ದಾವ್ಕಿ ಕೂಡ ಭೂ ಬಂದರು ಎಂಬುದು ನೀವೀಗ ಗಮನಿಸಬೇಕು ನಾವೀಗ ಮೇಘಾಲಯದ ಬಗ್ಗೆ ನೋಡೋಣ ಏನಿದೆ ಅಂತ ಮೇಘಾಲಯ ರಚನೆಯಾಗಿದ್ದು ಜನವರಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮೇಘಾಲಯದ ಮುಖ್ಯಮಂತ್ರಿ ಕಾರ್ನಾಡ್ ಸಂಗ್ಮ ಮೇಘಾಲಯದ ರಾಜಧಾನಿ ಸಿಲ್ಲಂಗ್ ಮೇಘಾಲಯದ ಮೂರು ಮುಖ್ಯ ಬುಡಕಟ್ಟು ಜನಾಂಗಗಳು ಅಂತಂದರೆ ಕಾಸಿ ಗಾರೋ ಜೈನ್ಸಿಯಾ ಮೇಘಾಲಯದ ಜಾನಪದ ಹಾಡುಗಳು ಮತ್ತು ನೃತ್ಯಗಳು ಶಾದ್ ಶುಕ್ ಸೈನ್ಸಿಯಂ ವಂಗಲ ಮಾಮ್ ಅಂತ ಹೇಳ್ತಿವಿ ಇನ್ನು ಮುಖ್ಯವಾಗಿ ಮೇಘಾಲಯದಲ್ಲಿನ ವನ್ಯಜೀವಿ ಅಭಯಾರಣ್ಯಗಳು ಮತ್ತು ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ನೋಡೋದಾದರೆ ಬಲ್ಕಪ್ರಮ್ ರಾಷ್ಟ್ರೀಯ ಉದ್ಯಾನವನ ಅತ್ಯಂತ ಪ್ರಮುಖವಾಗಿದ್ದು ನೋಕ್ರೇಕ್ ಅದರ ಜೊತೆಗೆ ನಂಗ್ಲಿ ಎಂ ಅದರ ಪ್ರಮುಖ ವನ್ಯಜೀವಿ ಅಭಯಾರಣ್ಯಗಳಾಗಿವೆ ಇನ್ನು ಆರನೇ ಕ್ವಶನ್ ನೋಡೋಣ ಐ ಎನ್ ಎಸ್ ಮಗರ್ ನಾನು ಇದು ಮೂವತ್ತಾರು ವರ್ಷಗಳ ಸೇವೆಯ ನಂತರ ಭಾರತೀಯ ನೌಕಾಪಡೆ ನಿಷ್ಕ್ರಿಯಗೊಳಿಸಿದೆ ಹಾಗಾದರೆ ಇದೊಂದು ಡ್ಯಾಶ್ ಸೊ ಇದೊಂದು ಲ್ಯಾಂಡಿಂಗ್ ಶಿಪ್ ಆಗಿದೆ ನೋಡಿ ಬೂ ಅಥವಾ ಲ್ಯಾಂಡಿಂಗ್ ಶಿಪ್ ಆಗಿದೆ ಇದೊಂದು ಇದೊಂದು ಹಡಗು ಸೊ ಐ ಎನ್ ಎಸ್ ಮಗರ್ ಎಂಬತಕ್ಕಂಥದ್ದು ಮೂವತ್ತಾರು ವರ್ಷಗಳ ಸೇವೆಗಳ ನಂತರ ಭಾರತೀಯ ನೌಕಾಪಡೆಗೆ ಸಂಬಂಧಿಸಿದೆ ನಿಷ್ಕ್ರಿಯಗೊಂಡಿರ್ತಕ್ಕಂಥದ್ದು ನೋಡಿ ಐ ಎನ್ ಎಸ್ ಮಗರ್ ನೇವಿಸ್ ಲ್ಯಾಂಡಿಂಗ್ ಆಗಿದೆ ನೋಡಿ ಒಂದು ಲ್ಯಾಂಡಿಂಗ್ ಸಿಪ್ಪಾಗಿದೆ ಸೊ ಅ ಡಿಕೊಮನೇಷನ್ಡ್ ಆಫ್ಟರ್ ತರ್ಟಿ ಸಿಕ್ಸ್ ಇಯರ್ಸ್ ಆಫ್ ಸರ್ವಿಸಸ್ ಮೂವತ್ತಾರು ಸೇವೆಗಳ ನಂತರ ಇದನ್ನು ಈಗ ನಿಷ್ಕ್ರಿಯಗೊಳಿಸಲಾಗಿದೆ ಇನ್ನು ಏಳನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರಾಜೆಕ್ಟ್ ಧಂಟಕ್ ಕೆಳಗಿನ ಯಾವ ಸಂಘಟನೆಯ ಅತ್ಯಂತ ಪ್ರಮುಖ ಉಪಕ್ರಮವಾಗಿದೆ

ನೋಡಿ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಏನಿದೆ ಅರವತ್ನಾಲ್ಕನೇ ತನ್ನ ಸಂಸ್ಥಾಪನಾ ದಿನವನ್ನಾಗಿ ಆಚರಣೆ ಮಾಡ್ತಾ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಪ್ರಾಜೆಕ್ಟ್ ದಂಟಕ್ಕನ್ನು ಅವರು ಶ್ಲಾಘಿಸಿದ್ದಾರೆ ಅರವತ್ನಾಲ್ಕನೇ ರೈಸಿಂಗ್ ಡೇ ಸ್ಮರಣಾರ್ಥವಾಗಿ ಬಾರ್ಡರ್ ರೋಡ್ ಆರ್ಗನೈಜೇಷನ್ನ ಪ್ರಾಜೆಕ್ಟ್ ಆಗಿರತಕ್ಕಂಥ ಪ್ರಾಜೆಕ್ಟ್ ದಂಟಕ್ನನ್ನು ಈ ಒಂದು ಉಪಕ್ರಮವನ್ನು ಪ್ರಧಾನಿ ಮಂತ್ರಿ ಶ್ಲಾಘಿಸಿದರು ಪ್ರಾಜೆಕ್ಟ್ ದಂಟಕ್ ಬಗ್ಗೆ ನಾವು ನೋಡೋದಾದರೆ ಪ್ರಾಜೆಕ್ಟ್ ದಂಟಕ್ಕೆ ಏನಿದೆ ಬಾರ್ಡರ್ ರೋಡ್ ಆರ್ಗನೈಜೇಷನ್ನ ಹಳೆಯ ಯೋಜನೆಗಳಲ್ಲಿ ಒಂದಾಗಿದೆ ಇದನ್ನು ಏಪ್ರಿಲ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂದರಂದು ಸ್ಥಾಪಿಸಲಾಯಿತು ಇದು ಭೂತಾನ್ನ ರಾಜ್ಯ ಮತ್ತು ಭಾರತದ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಅವರ ದೂರದೃಷ್ಟಿಯ ನಾಯಕತ್ವದ ಪರಿಣಾಮವಾಗಿದೆ ನೋಡಿ ಪ್ರಾಜೆಕ್ಟ್ ದಂಟಕ್ಕೇನಿದೆ ಇದು ಯಾವ ಯಾವ ದೇಶಗಳ ನಡುವೆ ಸಂಬಂಧಿಸಿದೆ ಅಂತ ಕೇಳ್ತಾರೆ ಭೂತಾನ್ ಮತ್ತು ಭಾರತದ ನಡುವೆ ಸಂಬಂಧಿಸಿದೆ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಇದನ್ನು ಇಂಡೋ ಬಾರ್ಡರ್ ಶಾಂತಿ ಮತ್ತು ಸ್ನೇಹ ಒಪ್ಪಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನಿಬಂಧನೆಯ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ನಾವೀಗ ಬ್ರೋ ಬಗ್ಗೆ ನೋಡೋದಾದರೆ ನೋಡಿ ಗಡಿ ಪ್ರದೇಶಗಳಿಗೆ ರಸ್ತೆ ಸಂಪರ್ಕವನ್ನು ಒದಗಿಸುವ ಪ್ರಾಥಮಿಕ ಉದ್ದೇಶದೊಂದಿಗೆ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬ್ರೋ ಪ್ರಮುಖ ರಸ್ತೆ ನಿರ್ಮಾಣ ಸಂಸ್ಥೆಯಾಗಿದೆ ಬ್ರೋನನ್ನು ಏಳನೇ ಮೇ ಸಾವಿರದ ಒಂಬೈನೂರ ಅರವತ್ತರಂದು ರಚಿಸಲಾಯಿತು ಅಟ್ ಪ್ರೆಸೆಂಟ್ಲಿ ಇದು ಹತ್ತೊಂಬತ್ತು ರಾಜ್ಯಗಳು ಮತ್ತು ಮೂರು ಕೇಂದ್ರಾಡಳಿತ ಪ್ರದೇಶಗಳು ಅಂದರೆ ಮೂರು ಕೇಂದ್ರಾಡಳಿತ ಪ್ರದೇಶಗಳು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಸೇರಿದಂತೆ ಮತ್ತು ಅಫ್ಘಾನಿಸ್ತಾನ ಭೂತಾನ್ ಮ್ಯಾನ್ಮಾರ್ ತಜಿಕಿಸ್ತಾನ್ ಮತ್ತು ಶ್ರೀಲಂಕಾದಂತಹ ನೆರೆಯ ರಾಷ್ಟ್ರಗಳಲ್ಲಿ ಕಾರ್ಯಾಚರಣಾ ಮೂಲಸೌಕರ್ಯವನ್ನು ಇದು ಒಳಗೊಂಡಿದೆ ಬ್ರೋನ ಅತಿ ದೊಡ್ಡ ಮೂಲಸೌಕರ್ಯ ಸಾಧನಗಳಲ್ಲಿ ಒಂದಾಗಿದೆ ಸೊ ಯಾವುದು ಅಂತ ಕೇಳಿದ್ರೆ ಹಿಮಾಚಲ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಅತಿ ದೊಡ್ಡ ಹೆದ್ದಾರಿ ಸುರಂಗ ಅಟಲ್ ಸುರಂಗ ಏನಿದೆ ಇದು ಬ್ರೋನಾ ಅತಿದೊಡ್ಡ ಮೂಲಸೌಕರ್ಯ ಸಾಧನೆಗಳಲ್ಲಿ ಒಂದಾಗಿದೆ ಸೊ ಈ ಒಂದು ಅಟಲ್ ಸುರಂಗ ಎಲ್ಲಿದೆ ರೋಟಂಗ್ ಪಾಸ್ ನೋಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ರೋಟಂಗ್ ಪಾಸ್ ಅಡಿಯಲ್ಲಿ ಕಂಡುಬರುತ್ತದೆ ರೋಟಂಗ್ ಪಾಸ್ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ ಸೊ ಇದು ಎಂಟು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ಸುರಂಗವಾಗಿದೆ ಎಂಬುದು ಗಮನಿಸಬೇಕು ಹಾಗಾದರೆ ಇದು ಈ ಒಂದು ಸುರಂಗ ಯಾವ ಯಾವ ನಡುವಿನ ಪ್ರದೇಶಗಳನ್ನು ಸಂಪರ್ಕ ಮಾಡುತ್ತದೆ ಮನಾಲಿ ಮತ್ತು ಲೇ ನಡುವಿನ ಅಂತರವನ್ನು ನಲವತ್ತಾರು ಕಿಲೋಮೀಟರ್ಗಳಷ್ಟು ಕಡಿಮೆ ಮಾಡುತ್ತದೆ ಮತ್ತು ಸಾರಿಗೆ ವೆಚ್ಚವನ್ನು ಉಳಿಸುತ್ತದೆ ಪ್ರಸ್ತುತ ಬ್ರೋನಾ ಡೈರೆಕ್ಟರ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಆಗಿರತಕ್ಕಂಥ ರಾಜೀವ್ ಚೌಧರಿ ಇನ್ನು ಎಂಟನೇ ಕ್ವಶನ್ ನೋಡೋಣ ಯಾವ ಸಂಸ್ಥೆಯು ಬಿಸ್ನೆಸ್ ರೆಡಿ ಅಥವಾ ಬಿ ರೆಡಿ ಯೋಜನೆಯನ್ನು ಬಿಡುಗಡೆ ಮಾಡಿದ ವಿಚ್ ಇನ್ಸ್ಟಿಟ್ಯೂಷನ್ಸ್ ರಿಲೀಸ್ಡ್ ದ ಬಿಸ್ನೆಸ್ ರೆಡಿ ಬಿ ರೆಡಿ ಪ್ರಾಜೆಕ್ಟ್ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ ವಿಶ್ವ ಬ್ಯಾಂಕ್ ಡೀಟೇಲ್ಸನ್ನು ನೋಡೋಣ ನೋಡಿ ಎರಡು ವರ್ಷಗಳ ಹಿಂದೆ ಎರಡು ವರ್ಷಗಳ ಹಿಂದೆ ರದ್ದುಗೊಂಡ ಡೂಯಿಂಗ್ ಬಿಸ್ನೆಸ್ ಶ್ರೇಯಾಂಕಗಳಿಗೆ ಬದಲಿಯಾಗಿ ವಿಶ್ವ ಬ್ಯಾಂಕ್ ಇತ್ತೀಚೆಗೆ ಬಿಸ್ನೆಸ್ ರೆಡಿ ಯೋಜನೆಯನ್ನು ಪ್ರಕಟಿಸಿದೆ ಡೂಯಿಂಗ್ ಬಿಸ್ನೆಸ್ ಒಂದು ಶ್ರೇಯಾಂಕದ ಬದಲಿಯಾಗಿ ಈಗ ಬಿ ರೆಡಿಯನ್ನು ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡುತ್ತದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಕ್ವೆಶನ್ ಅದು ಓಕೆ ಯಾಕಂದರೆ ಈ ಒಂದು ಶ್ರೇಯಾಂಕದ ಬದಲಿಯಾಗಿ ಈಗ ಬಿಸ್ನೆಸ್ ರೆಡಿ ಎಂಬತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಸರಣಿಯ ಪ್ರಾಯೋಗಿಕ ಆವೃತ್ತಿಯನ್ನು ಎರಡು ಸಾವಿರದ ವಸಂತ ಕಾಲದಲ್ಲಿ ಪ್ರಕಟಿಸಲಾಗುವುದು ಇದು ಐವತ್ನಾಲ್ಕು ಆರ್ಥಿಕತೆಗಳನ್ನು ಒಳಗೊಂಡಿದೆ ವ್ಯಾಪಾರ ರೆಡಿ ಸಂಸ್ಥೆಯ ಜೀವನ ಚಕ್ರವನ್ನು ಒಳಗೊಂಡ ಹತ್ತು ವಿಷಯಗಳ ಮೇಲೆ ಇದು ಕೇಂದ್ರೀಕರಿಸುತ್ತದೆ ಎಂಬುದು ಇಲ್ಲಿ ನೀಡಲಾಗಿದೆ ಇನ್ನು ನೈನ್ತ್ ಕ್ವೆಶನ್ ನೋಡೋಣ ನೀತಿ ಆಯೋಗವು ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ಸಾಮಾಜಿಕ ವಲಯದಲ್ಲಿ ಅತ್ಯುತ್ತಮ ಅಭ್ಯಾಸಗಳು ಒಂದು ಸಂಕಲನ ಎರಡು ಸಾವಿರದ ಇಪ್ಪತ್ತ್ಮೂರು ಎಂಬತಕ್ಕಂಥ ವರದಿಯನ್ನು ಬಿಡುಗಡೆ ಮಾಡಿದೆ ನೋಡಿ ನೀತಿ ಆಯೋಗ ದ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಸೋಶಿಯಲ್ ಸೆಕ್ಟರ್ ಎ ಕಾಂಪೋಂಡಿಯೆಂಟಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಈಸ್ ಕೊಲಾಬ್ರೇಷನ್ ವಿತ್ ವಿಚ್ ಇನ್ಸ್ಟಿಟ್ಯೂಷನ್ಸ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಯು ಎನ್ ಡಿ ಪಿ ಸೊ ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ನೀತಿ ಆಯೋಗವು ಯು ಎನ್ ಡಿ ಪಿ ಸಹಯೋಗದೊಂದಿಗೆ ಇತ್ತೀಚಿಗೆ ಸಾಮಾಜಿಕ ವಲಯದಲ್ಲಿನ ಅತ್ಯುತ್ತಮ ಅಭ್ಯಾಸಗಳು ಒಂದು ಸಂಕಲನ ಎರಡು ಸಾವಿರದ ಇಪ್ಪತ್ತ್ಮೂರು ಎಂಬತಕ್ಕಂಥ ಬಿಡುಗಡೆ ಮಾಡಿದೆ ಭಾರತೀಯ ಸ್ವಾತಂತ್ರ್ಯದ ಎಪ್ಪತ್ತೈದನೇ ವಾರ್ಷಿಕೋತ್ಸವದ ಸ್ಮರಣಾರ್ಥ ಹದಿನಾಲ್ಕು ಪ್ರಮುಖ ಸಾಮಾಜಿಕ ಕ್ಷೇತ್ರಗಳಲ್ಲಿ ಎಪ್ಪತ್ತೈದು ಪ್ರಕರಣ ಅಧ್ಯಯನಗಳನ್ನು ಈ ಸಂಕಲನದಿಂದ ಒದಗಿಸಲಾಗುತ್ತದೆ ಇನ್ನು ಹತ್ತನೇ ಕ್ವಶನ್ ನೋಡೋಣ ಸುಪ್ರೀಂ ಕೋರ್ಟ್ ಪೀಠದ ತೀರ್ಪಿನ ಪ್ರಕಾರ ವಿಚ್ಛೇದನದ ಆದೇಶವನ್ನು ನೇರವಾಗಿ ನೀಡಲು ಯಾವ ವಿಧಿಯ ಅಡಿಯಲ್ಲಿ ತನ್ನ ಅಧಿಕಾರವನ್ನು ಇತ್ತೀಚೆಗೆ ಬಳಸಬಹುದು ಎಂದು ತಿಳಿಸಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಡಿ ಲೇಖನ ಅಥವಾ ಆರ್ಟಿಕಲ್ ಒನ್ ಫಾರ್ಟಿ ಟು ನೂರ ನಲವತ್ತೆರಡು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಐವರ ನ್ಯಾಯಾಧೀಶರ ಪೀಠವು ಸಂವಿಧಾನದ ನೂರ ನಲವತ್ತೆರಡನೇ ವಿಧಿಯ ಅಡಿಯಲ್ಲಿ ತನ್ನ ಅಧಿಕಾರವನ್ನು ಬಳಸಿಕೊಳ್ಳಬಹುದು ಎಂದು ತೀರ್ಪು ನೀಡಿದೆ ಅಂದರೆ ಮದುವೆಯ ಮರು ಪಡೆಯಲಾಗದ ವಿಘಟನೆಯ ಅಥವಾ ಏನಿದೆ ಬೇರೆ ಬೇರೆ ಅಥವಾ ಡೈವರ್ಸ್ ಅಂತ ಏನು ಹೇಳ್ತೀವಿ ಈ ಒಂದು ವಿಘಟನೆ ಅಥವಾ ಬೇರೆ ಬೇರೆ ಅಥವಾ ಡೈವರ್ಸ್ ಸಂದರ್ಭದಗಳಲ್ಲಿ ಒಪ್ಪಿಗೆ ನೀಡುವ ಪಕ್ಷಗಳಿಗೆ ನೇರವಾಗಿ ಉತ್ತೇ ವಿಚ್ಛೇದನದ ತೀರ್ಪು ನೀಡಲು ಇದು ಸಹಕರಿಸುತ್ತದೆ ಸೊ ಇದು ಏನು ಇನ್ನೊಂದು ಮಾಹಿತಿ ನೀಡುತ್ತದೆ ಅಂದರೆ ಇದು ಕಕ್ಷಿದಾರರನ್ನು ಅಂದರೆ ವಿಚ್ಛೇದನ ನೀಡಲು ಒಪ್ಪಿಕೊಂಡಿರತಕ್ಕಂಥ ಪತಿ ಪತ್ನಿಯರ ಕಕ್ಷಿದಾರರನ್ನು ಕೌಟುಂಬಿಕ ನ್ಯಾಯಾಲಯಕ್ಕೆ ಉಲ್ಲೇಖಿಸುವ ಅಗತ್ಯವನ್ನು ನಿವಾರಿಸುತ್ತದೆ ನೋಡಿ ಕೌಟುಂಬಿಕ ಒಂದು ಅಗತ್ಯವನ್ನು ಕೇಳಿತ್ತು ಮೊದಲು ಸೊ ಅಂದರೆ ಅವರು ಬಂದು ಇವರು ಸರಿಯಿಲ್ಲ ಇವರಿಗೆ ಬ್ರೇ ಬ್ರೇಕಪ್ ಬೇಕು ಅಥವಾ ವಿಚ್ಛೇದನ ಬೇಕು ಎಂಬತಕ್ಕಂಥದ್ದನ್ನು ಮನೆಯವರು ಬಂದು ಹೇಳಬೇಕಾಗಿತ್ತು ಆದರೆ ಈ ಒಂದು ವಿಧಿಯ ಅಡಿಯಲ್ಲಿ ಇದೀಗ ಇದನ್ನು ನಿವಾರಿಸ ನಿವಾರಿಸಲಾಗಿದೆ ಅಲ್ಲಿ ಅವರು ಪರಸ್ಪರ ಒಪ್ಪಿಗೆಯಿಂದ ಅಂದರೆ ಗಂಡ ಹೆಂಡತಿ ಪರಸ್ಪರ ಒಪ್ಪಿಗೆಯಿಂದ ವಿತ್ತೇಜನದ ಆದೇಶಕ್ಕಾಗಿ ಆರರಿಂದ ಹದಿನೆಂಟು ತಿಂಗಳವರೆಗೆ ಕಾಯಬೇಕು ತನ್ನಡಿ ತಾನೆ ಅದು ವಿಚ್ಛೇದನ ಕೊಡುತ್ತದೆ ಓಕೆ ಸೋವಿನ ಹನ್ನೊಂದನೇ ಕ್ವಶನ್ ನೋಡೋಣ ಮಹಿ ಬನ್ಸ್ವಾರ ಪರಮಾಣು ವಿದ್ಯುತ್ ಯೋಜನೆಯನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಿರ್ಮಿಸಲಾಗುತ್ತದೆ ಮಹಿ ಬನ್ಸ್ವಾರ ಆಟೋಮಿಕ್ ಪವರ್ ಪ್ರಾಜೆಕ್ಟ್ ಈಸ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಇನ್ ವಿಚ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಸರಿ ಸರಿ ಉತ್ತರ ಆಪ್ಷನ್ ನಂಬರ್ ಬಿ ಎ ರಾಜಸ್ಥಾನ ನೋಡಿ ಈಗ ಭೂಕಾಂತೀಯ ಬಿರುಗಾಳಿಗಳ ಚೇತರಿಕೆಯ ಹಂತದಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಭೂಕಾಂತೀಯ ಪಿ ಸಿ ಒನ್ ಫರ್ಲ್ ಆಂದೋಲನಗಳಲ್ಲಿ ಗಮನಾರ್ಹ ಹೆಚ್ಚಳವನ್ನು ಸಂಶೋಧಕರು ಗಮನಿಸಿದ್ದಾರೆ ಎಂದು ತಿಳಿಸಲಾಗಿದೆ ಓಕೆ ಸೋ ನಾ ಹನ್ನೆರಡನೇ ಕ್ವಶನ್ ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ರಾಷ್ಟ್ರೀಯ ಪಂಚಾಯತ್ ರಾಜ್ಯ ದಿನವನ್ನು ಅಂದರೆ ಎನ್ ಪಿ ಆರ್ ಡಿ ಕೆಳಗಿನ ಯಾವ ರಾಜ್ಯದಲ್ಲಿ ಸ್ಮರಿಸಲಾಗುತ್ತದೆ ಸೊ ಆಚರಣೆ ಮಾಡಲಾಗ್ತಾ ಇದೆ ಅಂತ ನ್ಯಾಷನಲ್ ಪಂಚಾಯತ್ ರಾಜ್ ಡೇ ಈಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ವಿಲ್ ಬಿ ಅಬ್ಸರ್ವ್ಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಮಧ್ಯಪ್ರದೇಶ ಭಾರತ ಸರ್ಕಾರದ ಪಂಚಾಯತ್ ರಾಜ್ಯ ಸಚಿವಾಲಯವು ಮಧ್ಯಪ್ರದೇಶ ಸರ್ಕಾರದ ಸಹಯೋಗದೊಂದಿಗೆ ಅಜಾದಿಕಾ ಅಮೃತ್ ಮಹೋತ್ಸವದ ಭಾಗವಾಗಿ ಮಧ್ಯಪ್ರದೇಶದ ರೇವಾದಲ್ಲಿ ಇಪ್ಪತ್ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಸ್ಮರಿಸುತ್ತದೆ ಪಂಚಾಯತ್ ಮಟ್ಟದಲ್ಲಿ ಸಾರ್ವಜನಿಕ ಸಂಗ್ರಹಣೆಗಾಗಿ ಸಮಗ್ರ ಇ ಗ್ರಾಮ ಸ್ವರಾಜ್ ಮತ್ತು ಜಿ ಇ ಎಮ್ ಪೋರ್ಟಲನ್ನು ಕೂಡ ಪ್ರಧಾನಿ ಮೋದಿಯವರು ಇಲ್ಲಿ ಉದ್ಘಾಟಿಸಲಿದ್ದಾರೆ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜಿ ಇ ಎಮ್ ಪೋರ್ಟಲ್ ಅಥವಾ ಇ ಗ್ರಾಮ ಸ್ವರಾಜ್ ಎಂ ಸಮಗ್ರ ಇ ಗ್ರಾಮ ಅನ್ನು ಕೂಡ ಇಲ್ಲಿ ಉದ್ಘಾಟಿಸಲಿದ್ದಾರೆ ರಾಷ್ಟ್ರೀಯ ಪಂಚಾಯತ್ ರಾಜ್ ಎರಡು ಸಾವಿರದ ಇಪ್ಪತ್ತ್ಮೂರರ ಥೀಮ್ ಸುಸ್ಥಿರ ಪಂಚಾಯತ್ ಆರೋಗ್ಯಕರ ನೀರು ಸಾಕಾಗುವ ಸ್ವಚ್ಛ ಮತ್ತು ಹಸಿವು ಗ್ರಾಮಗಳನ್ನು ನಿರ್ಮಿಸುವುದು ಎಂಬುದು ಇದರ ಪ್ರಮುಖ ಥೀಮ್ ಆಗಿದೆ ಇನ್ನು ಪಂಚಾಯತ್ ರಾಜ್ ಬಗ್ಗೆ ನೋಡಿ ಮೂರು ದಶಕಗಳ ಹಿಂದೆ ಅಂದರೆ ಏಪ್ರಿಲ್ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ ಮೂರರಂದು ಭಾರತವು ತನ್ನ ಫೆಡರಲ್ ರಚನೆಯಲ್ಲಿ ನಿರ್ಣಾಯಕ ಬದಲಾವಣೆಯನ್ನು ಅಳವಡಿಸಿಕೊಂಡು ಇಂದಿಗೆ ಮೂವತ್ತು ವರ್ಷಗಳು ಕಳೆದಿವೆ ನೋಡಿ ಮೂವತ್ತು ವರ್ಷಗಳು ಕಳೆದಿವೆ ಇನ್ನು ಎಪ್ಪತ್ತ್ಮೂರು ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಭಾರತದ ಫೆಡರಲ್ ಅಧಿಕಾರ ರಚನೆಯಲ್ಲಿ ಮತ್ತೊಂದು ಹಂತವನ್ನು ಪರಿಚಯಿಸಿತು ಅಂದರೆ ಪಂಚಾಯತ್ ರಾಜ್ ಇದು ಸ್ಥಳೀಯ ಆಡಳಿತದ ಮೇಲೆ ಕೇಂದ್ರೀಕರಿಸುತ್ತದೆ ಈ ಕಾಯ್ದೆಯು ಏಪ್ರಿಲ್ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಂದು ಜಾರಿಗೆ ಬಂದಿತು ಆದರೆ ಎರಡು ಸಾವಿರದ ಹತ್ತರಲ್ಲಿ ಮಾತ್ರ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಭಾರತದ ಹಳ್ಳಿಗಳು ಮತ್ತು ಸ್ವ ಆಡಳಿತ ಸಂಸ್ಥೆಗಳ ಸ್ಮರಣಾರ್ಥ ಈ ದಿನವನ್ನು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನಾಗಿ ಮೀಸಲಿಟ್ಟರು ನೋಡಿ ಒಂದು ಇಲ್ಲಿರೋ ಈ ಟಾಪಿಕ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಪಂಚಾಯತ್ ರಾಜ್ ಏನು ಅಂತ ನೋಡೋದಾದರೆ ಭಾರತದ ಸಂವಿಧಾನದಲ್ಲಿ ಎಪ್ಪತ್ತ್ಮೂರನೇ ತಿದ್ದುಪಡಿಯು ಭಾರತದ ಆಗ ಅಸ್ತಿತ್ವದಲ್ಲಿರುವ ಎರಡು ಹಂತದ ಅಂದರೆ ರಾಷ್ಟ್ರೀಯ ಅಥವಾ ರಾಜ್ಯ ವ್ಯವಸ್ಥೆಯಲ್ಲಿ ಮತ್ತೊಂದು ಹಂತದ ಆಡಳಿತವನ್ನು ಪರಿಚಯಿಸಿತು ತಿದ್ದುಪಡಿಯು ಅಧಿಕಾರಗಳು ಮತ್ತು ಕಾರ್ಯಗಳನ್ನು ಸ್ಥಳೀಯ ಸ್ವ ಸರ್ಕಾರಗಳಿಗೆ ವಿಭಜಿಸುತ್ತದೆ ಅವು ಗ್ರಾಮ ಮಟ್ಟದಲ್ಲಿ ಪಂಚಾಯತ್ಗಳು ಮತ್ತು ಪಟ್ಟಣಗಳು ಅದರ ಜೊತೆಗೆ ದೊಡ್ಡ ನಗರಗಳಲ್ಲಿನ ಪುರಸಭೆಗಳು ಮತ್ತು ಮುನಿಸಿಪಲ್ ಕಾರ್ಪೊರೇಷನ್ಗಳಾಗಿವೆ ಎಂದು ತಿಳಿಸಲಾಗಿದೆ ಸೊ ಈ ಒಂದು ಟಾಪಿಕ್ಕು ಕೂಡ ಎಕ್ಸಾಮ್ ಇಂಪಾರ್ಟೆಂಟ್ ಆಗುತ್ತೆ ಇದರೊಂದಿಗೆ ಭಾರತವು ಈಗ ಮೂರು ಹಂತದ ಫೆಡರಲ್ ರೂಪದ ಸರ್ಕಾರದ ಸ್ಥಾಪನೆಯನ್ನು ಹೊಂದಿದೆ ಇನ್ನು ಗ್ರಾಮ ನೋಡಿ ಗ್ರಾಮೀಣಾಭಿವೃದ್ಧಿಯ ಪಂಚಾಯತ್ ರಾಜನ ಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ನಾಗಾಲ್ಯಾಂಡ್ ಮೇಘಾಲಯ ಮತ್ತು ಮಿಜೋರಾಂ ಹೊರತುಪಡಿಸಿ ಭಾರತದ ಎಲ್ಲ ರಾಜ್ಯಗಳಲ್ಲಿ ದೆಹಲಿಯನ್ನು ಹೊರತುಪಡಿಸಿ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತ್ತು ಇತರೆ ಕೆಲವು ಪ್ರದೇಶಗಳಲ್ಲಿ ಸ್ಥಾಪಿಸಲಾಗಿದೆ ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ ಆದಷ್ಟು ಬೇಗ ಎರಡನೇ ವಿಡಿಯೋವನ್ನು ಅಪ್ಡೇಟ್ ಮಾಡ್ತೀನಿ ಸೊ ಇವತ್ತಿನ ಪ್ರಶ್ನೆಗಳು ನಿಮಗಾಗಿ ಪ್ರತಿಯೊಬ್ಬರು ಆನ್ಸರ್ ಮಾಡಿ ಒಂದೇ ನುಡಿ ರೋಟಂಗ್ ಪಾಸ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ತಿಳಿಸಿ ಎರಡನೇದಾಗಿ ಸುದ್ದಿಯಲ್ಲಿರುವ ಥಮಾ ಬಿಲ್ ಬೂ ಬಂದರು ಯಾವ ದೇಶಕ್ಕೆ ಸಂಬಂಧಿಸಿದೆ ಈ ಎರಡಕ್ಕೂ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಎಷ್ಟರ ಪ್ರಮಾಣದಲ್ಲಿ ಡಿಸ್ಕ್ರಿಪ್ಷನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಎಂಬುದನ್ನು ಗಮನಿಸೋಣ ಸೊ ಪ್ರತಿಯೊಬ್ಬರು ಆನ್ಸರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್